ದಿನಾಂಕ 8, 17 ಮತ್ತು 26ರಂದು ಜನಿಸಿದವರು ಹುಟ್ಟಿದ ವಾರ ಭಾನುವಾರವಾಗಿದ್ದರೆ ಇವರು ಉತ್ತಮ ಗುಣ ನಡೆಯುಳ್ಳುವರಾಗಿ ಅನ್ಯಾಯಗಳನ್ನು ಕಂಡಾಗ ತಿಳಿದೇಳುವ ಸ್ವಭಾವದವರಾಗಿರುತ್ತಾರೆ. ಇವರ ನಡೆ ನುಡಿಯೇ ಒಂದು ರೀತಿಯದು. ತಾವಾಯಿತು, ತಮ್ಮ ಕೆಲಸವಾಯಿತೆಂದು ಸುಮ್ಮನೆ ಇರುತ್ತಾರೆ. ಇವರಿಗೆ ತಮ್ಮ ಶಕ್ತಿಯ ಅರಿವಿರುವುದಿಲ್ಲ. ಯಾರಾದರೂ ಉತ್ತೇಜಿಸಿದಾಗ ಮುನ್ನುಗ್ಗುತ್ತಾರೆ. ಇವರು ವಿವೇಕಿಗಳು. ಪ್ರತಿಯೊಂದು ಕೆಲಸವನ್ನು ತಾಳ್ಮೆಯಿಂದ ಮುಗಿಸಲೆತ್ನಿಸುತ್ತಾರೆ. ಇವರಿಗೆ ಉತ್ತಮ ಸ್ನೇಹಿತರಿದ್ದು ಕಷ್ಟಕಾಲದಲ್ಲಿ ನೆರವಿಗೆ ಬರುತ್ತಾರೆ. ಹೆಂಡತಿ ಮಕ್ಕಳು ಹೀಗೆ ದೊಡ್ಡ ಕುಟುಂಬವಿದ್ದು ಎಲ್ಲರೂ ಇವರನ್ನು ಗೌರವಿಸುತ್ತಾರೆ. ಇವರಿಗೆ ಜನರ ಸಹಕಾರ ಬೆಂಬಲಗಳಿದ್ದು ಸಮೂಹ ನಾಯಕರಾಗುವ ಎಲ್ಲ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಇವರ ಹಣಕಾಸಿನ ಪರಿಸ್ಥಿತಿ ಜೀವನ ಪರ್ಯಂತ ಒಂದೇ ತರಹ ಇರುವುದಿಲ್ಲ. ಸಾಕಷ್ಟು ಏರುಪೇರುಗಳನ್ನು ನೋಡಬೇಕಾಗಿ ಬರುತ್ತದೆ. ಇವರು ಯಾವುದೇ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದರೂ ದ್ವಂದ್ವಗಳನ್ನು ಇಟ್ಟುಕೊಳ್ಳಬಾರದು. ಅದೃಷ್ಟ ತರುವ ವೃತ್ತಿಗಳು ರೈತ, ಕಾರ್ಮಿಕ, ನಾಯಕರಾಗಿ ಮಿಂಚುವ ಅವಕಾಶಗಳಿರುತ್ತವೆ. ವ್ಯವಸಾಯಕ್ಕೆ ಸಂಬಂಧಿಸಿದ ಉದ್ಯಮಗಳು, ಆಭರಣಗಳ ತಯಾರಿಕೆ, ಟಿವಿ, ರೇಡಿಯೋ, ಅನಿಲಗಳು, ಪವರ್ ಉತ್ಪನ್ನಗಳು, ಖನಿಜಗಳು, ಗಣಿ ಹಾಗೂ ಅದರ ಸಂಬಂಧವಿರುವ ಎಲ್ಲ ಬಗೆಯ ಸನ್ನಿಗಳು ಮುಂತಾದ ವ್ಯವಹಾರಗಳಲ್ಲಿ ಲಾಭ ಉಂಟಾಗುತ್ತದೆ. ದಿನಾಂಕ 8, 17 ಮತ್ತು 26ರಂದು ಜನಿಸಿದವರು ಹುಟ್ಟಿದ ವಾರ ಸೋಮವಾರವಾಗಿದ್ದರೆ ಇವರು ಓಡಿದರೆ ಹಿಡಿಯುವುದು ಕಷ್ಟ, ನಿಂತರೆ ಓಡಿಸುವುದು ಕಷ್ಟ. ಇವರ ಮನೋಭಾವವೇ ಹೀಗೆ. ಪ್ರತಿಯೊಂದು ಕೆಲಸವನ್ನು ಶ್ರದ್ಧೆ ಆದರೆ ನಡೆವ ಬರುವ ಅಡ್ಡಿ ಆತಂಕಗಳನ್ನು ಕಂಡು ನಿಂತಲ್ಲೇ ನಿಂತು ಬಿಡುವ ಹಾಗೂ ಅಲ್ಲಿಯೇ ಹೋರಾಟ ನಡೆಸಿ ಕಾಲಹರಣ ಮಾಡಿಕೊಳ್ಳುತ್ತಾರೆ. ಈ ಹಂತದಲ್ಲಿ ಯಾರಾದರೂ ಸ್ವಲ್ಪ ತಿಳಿ ಹೇಳಿದರೆ ಸಾಕು, ಎಲ್ಲ ಸಮಸ್ಯೆಗಳನ್ನು ಕ್ಷಣಾರ್ಥದಲ್ಲಿ ಕೊಂಡು ಮುಂದೆ ಸಾಗುತ್ತಾರೆ. ಇವರಿಗೆ ಹಣಕಾಸಿನ ನಿರ್ವಹಣೆಯ ಕಲೆ ತಿಳಿಯುವುದು ಕಡಿಮೆ. ಸಂಪಾದನೆಗೇನು ಕೊರತೆ ಇರುವುದಿಲ್ಲ. ಕಷ್ಟಪಟ್ಟು ದುಡಿಯುತ್ತಾರೆ, ಆದರೆ ಸರಿಯಾಗಿ ನೋಡು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಕಷ್ಟಪಡುತ್ತಾರೆ. ಇವರು ಕರುಣಾಳುಗಳು. ಕಷ್ಟಪಡುವವರನ್ನು ಕಂಡರೆ ಅತೀವ ಮಮತೆ, ಅಂತಹವರಿಗೆ ಸಹಾಯ ಹಸ್ತ ಚಾಚುತ್ತಾರೆ. ಸ್ತ್ರೀ ಸಮೂಹದ ಬೆಂಬಲವಿರುತ್ತದೆ. ಅದೃಷ್ಟ ತರುವ ವೃತ್ತಿಗಳು ಆಹಾರ ಧಾನ್ಯಗಳ ಸಂಸ್ಕರಣೆ, ಹೋಟೆಲ್ ಉದ್ಯಮ, ವನಸ್ಪತಿಗಳು, ಕಾಡಿನ ಉತ್ಪನ್ನಗಳು, ಕಟ್ಟಡ ಸಾಮಗ್ರಿಗಳು, ಭಾರಿ ಸರಕು ಸಾಗಣೆ, ವಾಹನಗಳು ಮುಂತಾದ ವ್ಯವಹಾರಗಳನ್ನು ನಡೆಸಿದರೆ ಲಾಭ ಉಂಟಾಗುತ್ತದೆ. ದಿನಾಂಕ 8, 17 ಮತ್ತು 26ರಂದು ಜನಿಸಿದವರು ಹುಟ್ಟಿದ ವಾರ ಮಂಗಳವಾರವಾಗಿದ್ದರೆ ಇವರು ಅತಿ ಉತ್ಸಾಹಿಗಳು. ಮುನ್ನುಗ್ಗುವ ಸ್ವಭಾವ, ಯಾರಿಗೂ ಎದರಿರುವ ಮನೋಭಾವ, ಅಡ್ಡವಾಗಿ ನಿಲ್ಲುವ ಯಾರೇ ಆಗಿದ್ದರೂ ನಿರ್ದಾಕ್ಷಿಣ್ಯವಾಗಿ ತಳ್ಳಿಕೊಂಡು ಮುಂದೆ ಸಾಗುತ್ತಾರೆ. ತಮಗೆ ತೊಂದರೆ ನೀಡುವವರನ್ನು ಇವರೆಂದು ಕ್ಷಮಿಸುವುದಿಲ್ಲ. ಒಳ್ಳೆಯ ಮಾತುಗಳಿಗೆ ತಲೆ ಬಗ್ಗಿಸುತ್ತಾರೆ ಅಷ್ಟೇ ಹೊರತು ಇವರನ್ನು ಬೇರೆ ಯಾವುದರಿಂದಲೂ ಬಗ್ಗಿಸಲು ಸಾಧ್ಯವಿಲ್ಲ. ಇವರದು ಕಠೋರ ಮನಸ್ಸು. ಸಣ್ಣ ಹುಡುಗಿನಿಂದಲೇ ಇವರನ್ನು ಸುರಕ್ಷಿತರನ್ನಾಗಿ ಬೆಳೆಸಬೇಕು. ದೊಡ್ಡವರಾದ ನಂತರ ತಿದ್ದುವುದು ಬಹಳ ಕಷ್ಟ. ಇವರ ಹಿಂಸೆ ಹೊಡೆದಾಟಗಳಿಂದ ದೂರವಿರುವುದು ಅತ್ಯಂತ ಕ್ಷೇಮ. ಹಣಕಾಸಿಗೆ ಇವರಿಗೇನು ಸಮಸ್ಯೆ ಉಂಟಾಗುವುದಿಲ್ಲ. ಯಾವ ರೀತಿಯಿಂದಾದರೂ ಸರಿ, ತಮ್ಮ ಅಗತ್ಯಗಳಿಗೆ ಹಣ ಹೊಂದಿಕೊಳ್ಳುವ ಸಾಮರ್ಥ್ಯ ಇವರದಾಗಿರುತ್ತದೆ. ಸ್ತ್ರೀಯರ ಬೆಂಬಲ, ಸಹಕಾರ ಕಡಿಮೆ, ನೆಮ್ಮದಿಯ ಜೀವನ ನಡೆಸಲು ಅತ್ಯಂತ ಶ್ರಮ ಪಡುತ್ತಾರೆ. ಯಾವ ಸಮೂಹಕ್ಕೆ ನಾಯಕರಾಗುತ್ತಾರೋ ಹಾಗೂ ನಾಯಕತ್ವ ಉಳಿಸಿಕೊಳ್ಳಲು ಕಷ್ಟಪಡುತ್ತಾರೆ. ಅದೃಷ್ಟ ತರುವ ವೃತ್ತಿಗಳು ಕಾರ್ಖಾನೆಗಳನ್ನು ಸ್ಥಾಪಿಸಿ ಮುನ್ನಡೆಯುವ ಶಕ್ತಿ, ಯುಕ್ತಿ, ಸಾಮರ್ಥ್ಯಗಳು ಇದರಲ್ಲಿರುತ್ತದೆ. ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಿಸಿದ ವಸ್ತುಗಳ ತಯಾರಿಕೆ, ರಿಯಲ್ ಎಸ್ಟೇಟ್, ವ್ಯವಹಾರ, ಸಿವಿಲ್ ಇಂಜಿನಿಯರಿಂಗ್ ಕೆಲಸಗಳು, ಭಾರಿ ಯಂತ್ರಗಳು, ವ್ಯವಸಾಯೋತ್ಪನ್ನ ವಸ್ತುಗಳು ಮುಂತಾದ ವ್ಯವಹಾರಗಳನ್ನು ನಡೆಸಿದ್ದಲ್ಲಿ ಲಾಭ ಉಂಟಾಗುತ್ತದೆ. ದಿನಾಂಕ 8, 17 ಮತ್ತು 26ರಂದು ಜನಿಸಿದವರು ಹುಟ್ಟಿದ ವಾರ ಬುಧವಾರವಾಗಿದ್ದರೆ ಇವರು ಪಕ್ಕ ವ್ಯಾಪಾರಿ ಮನೋಭಾವರಾಗಿದ್ದು ಪ್ರತಿಯೊಂದು ವಿಷಯವನ್ನು ತಮ್ಮದೇ ಆದ ದೃಷ್ಟಿಕೋನದಿಂದ ಪರಿಶೀಲಿಸಿ ತಮಗೆ ಸರಿಹೊಂದುತ್ತಿದ್ದಾರೆ ಮಾತ್ರ ಸ್ವೀಕರಿಸುತ್ತಾರೆ. ತಮಗೆ ಒಗ್ಗದ ಸಂಗತಿಯನ್ನು ಬುದ್ಧಿವಂತಿಕೆಯಿಂದ ನಯವಾಗಿ ತಿರಸ್ಕರಿಸುತ್ತಾರೆ. ಯಾವುದಕ್ಕೂ ಆತರ ಪಡುವುದಿಲ್ಲ. ಇವರಾಗಿರುವ ಚತುರತೆಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಧ್ಯವಾಗದೆ ಪರರಿಂದ ನಿಂದನೆಗಳನ್ನು ಕೇಳಬೇಕಾಗಿ ಬರುತ್ತದೆ.
ಕೆಲವೊಮ್ಮೆ ಮುಖ್ಯವಾಗಿರುವ ವಿಷಯಗಳ ಬಗ್ಗೆ ತೀರ್ಮಾನಿಸಿದಾಗ ಚಂಚಲಕೊಳ್ಳವಾಗಿ ಸಂಕಟವನ್ನು ಅನುಭವಿಸುತ್ತಾರೆ. ನೀತಿ ಅನೀತಿಗಳ ಬಗ್ಗೆ ಯೋಚಿಸುವುದಿಲ್ಲ. ಆರ್ಥಿಕವಾಗಿ ಮುಂದುವರೆದು ಅಭಿವೃದ್ಧಿ ಹೊಂದಿದರೂ ಜೀವನ ಪರ್ಯಂತ ಹಣಕಾಸಿನ ಹಾತುರಿಯುವ ಸ್ಥಿತಿಯಲ್ಲಿರುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹಣವನ್ನು ಸಂಪಾದಿಸುತ್ತಾರೆ. ಸಂಪಾದಿಸಿದ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದನ್ನು ಇವರು ಕಲಿತುಕೊಳ್ಳುವುದು ಅತಿ ಮುಖ್ಯವಾಗಿರುತ್ತದೆ. ಅದೃಷ್ಟ ತರುವ ವೃತ್ತಿಗಳು, ಮುದ್ರಣ ಉದ್ಯಮ, ಎಲ್ಲಾ ಬಗೆಯ ಏಜೆನ್ಸಿಗಳು, ಸಮೂಹ ಮಾಧ್ಯಮ, ಷೇರು ವ್ಯವಹಾರ, ಸಣ್ಣ ಕೈಗಾರಿಕೆಗಳು, ಕಬ್ಬಿಣ, ಉಕ್ಕು ಮುಂತಾದವುಗಳಿಂದ ವಿವಿಧ ವಸ್ತುಗಳನ್ನು ತಯಾರಿಸುವುದು, ಕಾರ್ಮಿಕರು ಉಪಯೋಗಿಸುವ ವಸ್ತುಗಳ ವಿಕ್ರಯ ಮುಂತಾದ ವಸ್ತುಗಳ ತಯಾರಿಕೆ, ಮಾರಾಟ ಇತ್ಯಾದಿ ವ್ಯವಹಾರಗಳನ್ನು ನಡೆಸಿದ್ದಲ್ಲಿ ಲಾಭ ಉಂಟಾಗುತ್ತದೆ. ದಿನಾಂಕ 8/17/26 ಜನಿಸಿದವರು ಹುಟ್ಟಿದ ವಾರ ಗುರುವಾರವಾಗಿದ್ದರೆ ಇವರು ನೆಮ್ಮದಿಯ ಜೀವನವನ್ನು ಅನುಭವಿಸುತ್ತಾರೆ. ಯಾವುದೇ ವಿಷಯವನ್ನಾಗಲಿ ತಾಳ್ಮೆಯಿಂದ ಪರಿಶೀಲಿಸಿ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮನೋಭಾವವಿರುತ್ತಾರೆ. ಯಾವುದಕ್ಕೂ ಆತುರ ಪಡುವುದಿಲ್ಲ. ಸ್ಥಿರವಾದ ಮನಸ್ಸಿನಿಂದ ಎಲ್ಲವನ್ನು ಮಾಡಬಲ್ಲವರಾಗಿರುತ್ತಾರೆ. ಇವರಿಗೆ ಸಮಾಜದಲ್ಲಿ ಗೌರವವಿರುತ್ತದೆ. ಇವರು ಕಷ್ಟಪಟ್ಟು ಕೆಲಸ ಮಾಡುವವರಾಗಿದ್ದು ಸೋಮಾರಿತನ ಎಡಿಸುವುದಿಲ್ಲ. ಮೈಗಳ್ಳರನ್ನು ಕಂಡರೆ ಇವರಿಗೆ ಆಗುವುದಿಲ್ಲ. ಇದರಿಗಿರುವ ಜ್ಞಾನವನ್ನು ಉಪಯೋಗಿಸಿಕೊಂಡು ಅನೇಕರು ಮುಂದೆ ಬರುತ್ತಾರೆ. ಆರ್ಥಿಕ ಹಾಗೂ ಕಾರ್ಮಿಕ ವಲಯಗಳಲ್ಲಿ ಪ್ರಸಿದ್ಧರಾಗುತ್ತಾರೆ. ಇವರಿಗೆ ಜೀವನದ ಉತ್ತರಾರ್ಧ ಭಾಗದಲ್ಲಿ, ಅಂದರೆ ಮಧ್ಯ ವಯಸ್ಸಾದ ನಂತರ ಶ್ರೀಮಂತರಾಗುವ ಯೋಗ ಬರುತ್ತದೆ. ಹಣಕಾಸಿನ ತೊಂದರೆಗಳಿರುವುದಿಲ್ಲ. ಖರ್ಚು ವೆಚ್ಚಗಳಲ್ಲಿ ಹೆಚ್ಚು ಹಿಡಿತ. ಅನವಶ್ಯವಾಗಿ ಹಣ ಹಾಳು ಮಾಡುವ ಬುದ್ಧಿ ಇರುವುದಿಲ್ಲ. ಸಣ್ಣ ವಯಸ್ಸಿನ ಹುಡುಗರಲ್ಲಿ ಇವರ ಪ್ರಭಾವವಿರುವುದಿಲ್ಲ. ವಾದರೂ ಪ್ರೌಢ ವಯಸ್ಸಿನವರಲ್ಲಿ ಇವರು ಹೆಚ್ಚು ಪ್ರಭಾವ ಬೀರಬಲ್ಲವರಾಗಿರುತ್ತಾರೆ. ಅದೃಷ್ಟ ತರುವ ವೃತ್ತಿಗಳು, ಹಣಕಾಸಿನ ವ್ಯವಹಾರಗಳು, ಕಾರ್ಮಿಕರಿಗೆ ಸಂಬಂಧಿಸಿದ ವಿಷಯಗಳು, ಸಕ್ಕರೆ ಬೆಲ್ಲ ಮುಂತಾದ ಆಹಾರ ಪದಾರ್ಥಗಳು, ಸಹಕಾರಿ ಸಂಸ್ಥೆಗಳು, ಗ್ರಾಮ ಮಟ್ಟದ ಸ್ಥಳೀಯ ಸಂಸ್ಥೆಗಳು, ವ್ಯವಸಾಯಕ್ಕೆ ಸಂಬಂಧಿಸಿದವುಗಳ ವ್ಯವಹಾರಗಳಲ್ಲಿ ನಿರಂತರವಾಗಿದ್ದರೆ ಲಾಭ ಉಂಟಾಗುತ್ತದೆ. ದಿನಾಂಕ 8/17/26 ಜನಿಸಿದವರು ಹುಟ್ಟಿದ ವಾರ ಶುಕ್ರವಾರವಾಗಿದ್ದರೆ ಇವರು ಬುದ್ಧಿವಂತರಾಗಿದ್ದರೂ ದೂರದೃಷ್ಟಿಯುಳ್ಳವರಾಗಿರುವುದಿಲ್ಲ. ಇವರಿಗೆ ಮುಂದಾಲೋಚನೆ ಕಡಿಮೆ. ಮುಂದೆ ಬರಬಹುದಾಗಿರುವ ಶುಭ ಅಥವಾ ಅಶುಭಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಉತ್ತಮ ಬರವಣಿಗೆ ಇವರಿಗಿರುವ ವಿಶೇಷ ವಿಷಯಗಳನ್ನು ಶ್ರಯಿಸಿ ಅದನ್ನು ಬರವಣಿಗೆಯ ಮೂಲಕ ಸಂಗ್ರಹಿಸಿಬಲ್ಲರು. ಇವರಿಗೆ ಸ್ತ್ರೀ ವರ್ಗದವರ ಬೆಂಬಲಗಳಿರುತ್ತದೆ. ಇವರ ಜೀವನದಲ್ಲಿ ಕಷ್ಟಗಳು ಎದುರಾದ ಸಂದರ್ಭದಲ್ಲಿ ಕುಟುಂಬದ ಸ್ತ್ರೀಯರು ಇವರ ನೆರವಿಗೆ ಬರುತ್ತಾರೆ. ಇವರು ವಿಲಾಸಿಗಳು. ಜೀವನದ ಎಲ್ಲಾ ಖುಷಿಯನ್ನು ಅನುಭವಿಸುವುದರಲ್ಲಿ ಆಸಕ್ತಿ ಹೆಚ್ಚು. ಇವರಿಗೆ ಸಂಪಾದನೆ ಚೆನ್ನಾಗಿರುತ್ತದೆ. ಆದರೆ ಹಣಕಾಸಿಗೆ ಸದಾಕಾಲ ಒತ್ತಡಗಳಿರುತ್ತದೆ. ಎಷ್ಟು ಹಣ ಬಂದರೂ ಏನಾದರೊಂದು ಕಾರಣದಿಂದ ಖರ್ಚಾಗಿ ಬಿಡುತ್ತದೆ. ಆದುದರಿಂದ ಇವರು ಸದಾ ಖರ್ಚು ವೆಚ್ಚಗಳನ್ನು ಮಾಡದೆ ಸಮಯದಿಂದ ನಡೆದುಕೊಳ್ಳುವುದು ಉತ್ತಮ. ಅದೃಷ್ಟ ತರುವ ವೃತ್ತಿಗಳು, ಸಂಗೀತ, ನೃತ್ಯ, ನಾಟಕ ಮುಂತಾದ ಕಲೆಗಳಿಗೆ ಸಂಬಂಧಿಸಿದ ಎಲ್ಲಾ ವೃತ್ತಿಗಳು, ಸಿನಿಮಾ ತಯಾರಿಕೆ, ರೇಷ್ಮೆ ವಸ್ತ್ರಗಳ ವಿನ್ಯಾಸ, ತಯಾರಿಕಾ ಘಟಕ, ಸುಗಂಧ ದ್ರವ್ಯಗಳ ಶೃಂಗಾರ ವಸ್ತುಗಳ ಮತ್ತು ಮಹಿಳೆಯರು ಉಪಯೋಗಿಸುವ ಎಲ್ಲಾ ಬಗೆಯ ಸಾಧನಗಳ ಉತ್ಪಾದನೆ, ಇಂಜಿನ್ ಆಯಿಲ್ಗಳು, ಗ್ರೀಸ್, ಸೀಮೆಎಣ್ಣೆ ಮುಂತಾದ ವಸ್ತುಗಳ ವ್ಯವಹಾರಗಳನ್ನು ನಡೆಸುವುದರಿಂದ ಲಾಭವಿರುತ್ತದೆ. ದಿನಾಂಕ 8/17/26 ಜನಿಸಿದವರು ಹುಟ್ಟಿದ ವಾರ ಶನಿವಾರವಾಗಿದ್ದರೆ ಇವರು ಗಂಭೀರ ಸ್ವಭಾವದವರಾಗಿದ್ದು ಮೇಧಾವಿಗಳಾಗಿರುತ್ತಾರೆ. ಸಾರ್ವಜನಿಕ ಬದುಕಿನಲ್ಲಿ ಉತ್ತಮ ಹೆಸರು ಗಳಿಸಿ ಜನನಾಯಕರಾಗುವ ಎಲ್ಲಾ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಇವರದು ತಾಳ್ಮೆ ಹಾಗೂ ನಿಧಾನ ಸ್ವಭಾವ ಯಾವುದಕ್ಕೂ ಆತುರ ಪಡುವುದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವವನ್ನು ಬೆಳೆಸಿಕೊಳ್ಳುವ ಇವರು 10 ಜನರಿಗೆ ಅನ್ನದಾತರಾಗುವ ಯೋಗವನ್ನು ಹೊಂದಿರುತ್ತಾರೆ. ಇವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲರು. ಕಾರ್ಖಾನೆಗಳನ್ನು ಸ್ಥಾಪಿಸುವುದು ಅಥವಾ ಸ್ವಸ್ಥಮಾನ ಸಂಸ್ಥೆಗಳನ್ನು ನಡೆಸಿ ಉದ್ಯೋಗ ಸೃಷ್ಟಿ ಮಾಡುವ ಪರಿಣಿತಿ ಇವರಲ್ಲಿರುತ್ತದೆ. ಇವರ ಪೂರ್ವಾರ್ಧ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಲೇಬೇಕಾಗಿರುತ್ತದೆ. ಸುಮ್ಮನೆ ಇರಲು ಸಾಧ್ಯವಾಗುವುದಿಲ್ಲ. ಈ ಸಮಯದಲ್ಲಿ ಹೆಚ್ಚಿನ ಆದಾಯವನ್ನು ನಿರೀಕ್ಷಿಸಲಾಗದಿದ್ದರೂ ಉತ್ತರಾರ್ಧ ಭಾಗದಲ್ಲಿ, ಅಂದರೆ ಮಧ್ಯ ವಯಸ್ಸು ದಾಟಿದ ನಂತರ ಉತ್ತಮ ಪ್ರತಿಫಲಗಳುಂಟಾಗಿ ಶ್ರೀಮಂತರಾಗುತ್ತಾರೆ. ಇವರಿಗೆ ಸ್ತ್ರೀ ಪುರುಷರಾದಿಯಾದಿಯಾಗಿ ಎಲ್ಲರ ಬೆಂಬಲಗಳಾಗಿರುತ್ತದೆ. ಅದೃಷ್ಟ ತರುವ ವೃತ್ತಿಗಳು, ವ್ಯವಸಾಯಕ್ಕೆ ಸಂಬಂಧಿಸಿದ ಎಲ್ಲ ಬಗೆಯ ವಸ್ತುಗಳ ಉತ್ಪಾದನೆ, ಔಷಧಿಗಳು, ವನಸ್ಪತಿಗಳು, ಕಾಡಿನ ಉತ್ಪನ್ನಗಳು,
ಸಂಘ ಸಂಸ್ಥೆಗಳು, ಸಹಕಾರಿ ಸಂಘಗಳು, ನೌಕರರ ಸಂಘಗಳು, ವಿಮಾನ ಕಂಪನಿ ಮುಂತಾದ ಉದ್ಯೋಗಗಳಲ್ಲಿ ಲಾಭವಾಗಿರುತ್ತದೆ. ಇವರ ವೃತ್ತಿಯಲ್ಲಿ ವೈದ್ಯರಾಗಿದ್ದರೆ ಅತ್ಯುತ್ತಮ ವೈದ್ಯಕೀಯ ಹೆಸರು ಪಡೆಯುತ್ತಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.